ನಮಸ್ಕಾರ, ಜೆಎನ್ಎನ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ವೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಗುಡ್ಡದ ಕ್ಯಾಂಪಿನ ಸಾವಿರಾರು ಸಂಖ್ಯೆಯ ಯುವಕರ ಸೇರ್ಪಡೆ. ಜಂಗಮರ ಕಲ್ಗುಡಿ ಗ್ರಾಮದಲ್ಲಿ ಕರ್ನಾಟಕ ವಾಲ್ಮೀಕಿ ಯುವ ವೇದಿಕೆ ಉದ್ಘಾಟನೆ. ಮತ್ತು ಮಾಜಿ ಶಾಸಕ ಎಚ್ಎಸ್ ಮುರಳೀಧರ್ ನಿವಾಸಕ್ಕೆ ಕನಕಗಿರಿ ಶಾಸಕ ಶಿವರಾಜ್ ತಂಗಡಿಗೆ ಭೇಟಿ, ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ. ವಾರ್ತೆಗಳ ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿಯ ಗುಡ್ಡದ ಕ್ಯಾಂಪಿನ ಸಾವಿರಾರು ಸಂಖ್ಯೆಯ ನಾಗರಿಕರು ವೀರ ಕನ್ನಡಿಗರ ಕರವೇ ಸೇರ್ಪಡೆಯಾಗಿದ್ದಾರೆ ಎಂದು ಕರವೇ ರಾಜ್ಯಾಧ್ಯಕ್ಷರಾದ ಅರ್ಜುನ್ ನಾಯ್ಕ ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ವೀರ ಕನ್ನಡಿಗರ ಕರವೇ ರಾಜ್ಯಾಧ್ಯಕ್ಷರಾದ ಅರ್ಜುನ್ ನಾಯ್ಕ ನೇತೃತ್ವದಲ್ಲಿ ಪ್ರತಿನಿತ್ಯ ಕನ್ನಡ ನಾಡು ನುಡಿ ನೆಲೆ ಜಲ ರಕ್ಷಣೆಗಾಗಿ ಹೋರಾಟ ಮಾಡಲಾಗುತ್ತಿದೆ. ವೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ ಮತ್ತು ಸಂಘಟನೆಯ ಕಾರ್ಯವನ್ನು ಮೆಚ್ಚಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯ ಯುವಕರು ಸೇರ್ಪಡೆಯಾಗುತ್ತಿದ್ದಾರೆ ಎಂದು ರಾಜ್ಯಾಧ್ಯಕ್ಷರಾದ ಅರ್ಜುನ್ ನಾಯ್ಕ ಅವರು ತಿಳಿಸಿದ್ದಾರೆ. ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿಯ ಗುಡ್ಡದ ಕ್ಯಾಂಪಿನ ಸಾವಿರಾರು ಸಂಖ್ಯೆಯ ಯುವಕರು ವೀರ ಕನ್ನಡಿಗರ ಕರವಿಗೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ವಡ್ಡರಹಟ್ಟಿ ಪರಶುರಾಮ ನಾಯ್ಕ, ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಂಡೆ ಹುಸೇನಪ್ಪ ನಾಯ್ಕ, ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ನಬೀಸಾಬ್ ವಡ್ಡರಹಟ್ಟಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಎಂದು ಅರ್ಜುನ್ ನಾಯ್ಕ ಅವರು ನಮ್ಮ ಜೆಎನ್ಎನ್ ಚಾನೆಲ್ಗೆ ತಿಳಿಸಿದ್ದಾರೆ. ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಗ್ರಾಮದಲ್ಲಿ ಕರ್ನಾಟಕ ವಾಲ್ಮೀಕಿ ಯುವ ವೇದಿಕೆ ಉದ್ಘಾಟನಾ ಸಮಾರಂಭ ಮತ್ತು ಮಹರ್ಷಿ ವಾಲ್ಮೀಕಿಯವರ ಕುರಿತು ವಿಚಾರ ಸಂಕಿರಣ ನಡೆಯಿತು. ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಗ್ರಾಮದಲ್ಲಿ ನಡೆದ ಕರ್ನಾಟಕ ವಾಲ್ಮೀಕಿ ಯುವ ವೇದಿಕೆ ಮತ್ತು ಮಹರ್ಷಿ ವಾಲ್ಮೀಕಿ ಕುರಿತು ವಿಚಾರ ಸಂಕಿರಣವನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸಿದರು. ಕನಕಗಿರಿಯ ಶಾಸಕರಾದ ಶಿವರಾಜ್ ತಂಗಡಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಕನ್ನಡ ಚಲನಚಿತ್ರ ನಟರಾದ ಅಂಜನ ನಾಯ್ಕ, ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕರಾದ ರವಿ ನಾಯಕ್, ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ನಾಯಕ್, ಕರ್ನಾಟಕ ವಾಲ್ಮೀಕಿ ಯುವ ವೇದಿಕೆ ಜಿಲ್ಲಾಧ್ಯಕ್ಷರಾದ ಯಮನೂರಪ್ಪ ನಾಯಕ, ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ಸಿದ್ದಪ್ಪ ನಿರ್ಲೂಟಿ, ಕಾರಟಗಿಯ ಪುರಸಭೆಯ ಅಧ್ಯಕ್ಷರಾದ ಭುವನೇಶ್ವರಿ ಶಿವರೆಡ್ಡಿ ನಾಯಕ, ಮಾಜಿ ಅಧ್ಯಕ್ಷರಾದ ಅನ್ನಪೂರ್ಣಮ್ಮ, ಬೂದಿ ಗಿರಿಯಪ್ಪ ನಾಯಕ, ಕಾರಟಗಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಬಣ್ಣ ನಾಯಕ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ವಿಜಯಲಕ್ಷ್ಮಿ ಪ್ರಭಾಕರ್, ಶಾಂತಾರಮೇಶ್ ನಾಯಕ್, ವಿಶ್ವನಾಥ್ ರೆಡ್ಡಿ ಹುಸ್ಮನಿ, ಅಮರೇಶ್ ಗೋನಾಳ್, ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ನೆಕ್ಕಂಟಿ ಸೂರಿಬಾಬು, ಸಂಚಾಲಕರಾದ ಬಸವರಾಜ ಸ್ವಾಮಿ ಮರಳಿಮಠ ಹಾಗೂ ಎಪಿಎಂಸಿ ನಿರ್ದೇಶಕರಾದ ರೆಡ್ಡಿ ಶ್ರೀನಿವಾಸ್ ಅವರುಗಳು ಉಪಸ್ಥಿತರಿದ್ದರು. ಸಾಮಾನ್ಯ ಜನರಿಗೆ ಕಟ್ಟ ಕಡೆಯ ಮನುಷ್ಯನಿಗೆ ಇವತ್ತು ಏನಾದರೂ ನ್ಯಾಯ ದೊರಕಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ನಾನು ಇವತ್ತು ಎದೆ ತಟ್ಕೊಂಡು ಹೇಳ್ತೇನೆ. ಬರೇ ಶ್ರೀಮಂತರಿಗೆ ಉದ್ದಿಮೆದಾರರಿಗೆ ಇವತ್ತು ಪ್ರಚಾರ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಕ್ಷದಾಗ ಯಾರೋ ಲೀಡರ್ ಇಲ್ಲ, ಎಲ್ಲರೂ ಅಮಿತ್ ಶಾ ಮೋದಿ ಹೆಸರು ಹಿಡ್ಕೊಂಡು ಇವತ್ತು ಜೀವನ ಮಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿ ವರ್ಗಕ್ಕೆ ಎಲ್ಲ ಮುಖಂಡರಿಗೆ ಸ್ಥಾನವನ್ನು ಕೊಟ್ಟು ಇವತ್ತು ಪ್ರಚಾರದಲ್ಲಿ ಎಲ್ಲ ರೀತಿಯ ಇವತ್ತು ಅನ್ನಭಾಗ್ಯ ಯೋಜನೆ ಇರ್ಬೋದು, ಮನಸ್ಸಿನ ಇರ್ಬೋದು, ಮೈತ್ರಿ ಇರ್ಬೋದು, ಋಣಮುಕ್ತ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಕ್ಷೀರಧಾರೆ ಇರ್ಬೋದು, ಸಾಕಷ್ಟು ಭಾಗ್ಯಗಳನ್ನು ಅಲ್ಪಸಂಖ್ಯಾತರಿಗೆ ಶಾದಿ ಭಾಗ್ಯ ಎಲ್ಲ ಭಾಗ್ಯಗಳಂತ ಕೊಡುವಂಥ ಸರ್ಕಾರ ಏನಿದ್ರೆ ಅದು ಇವತ್ತು ಈ ಕ್ಷೇತ್ರದ ಈ ರಾಜ್ಯದ ಮತದಾರರನ್ನು ಕೇಳ್ತಾ ಇದ್ದೀವಿ. ಯಾರು ದುಡ್ದಂತ ಇವತ್ತು ನಡೆದಿದ್ದಾರೆ? ಯಾರು ಈ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯ ಜನರಿಗೆ ಮತ್ತು ಬಡ ವ್ಯಕ್ತಿಗೆ ಒಂದು ಎದ್ದಿಲ್ಲ ಒಂದು ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಿದ್ದಾರೆ ಅಂತ ನುಡಿದಂತ ಹೇಳುವಂತ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತವನ್ನು ಹಾಕುವಂತ ಮತದಾರ ಬಾಗಿಲು ಹೋಗುವಂತ ಅವಕಾಶ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ, ಅದು ಬಿಜೆಪಿ ಪಕ್ಷಕ್ಕೆ ಯಾವತ್ತೂ ಇಲ್ಲ ಅಂತ ಈ ಮೂಲಕ ಹೇಳ್ತಾ ಇದೆ. ಅಣ್ಣ ತಮ್ಮಗಳನ್ನಾಗಿ ಜೀವನ ಮಾಡುವಂತ ನೆಮ್ಮದಿ ಜೀವನ ಮಾಡುವಂತ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರ ಮತ ಹಾಕೋಕು. ಇದರ ವಿಷಯಗಳನ್ನ ನಮ್ಮ ಪಕ್ಷ ಏನು ಮಾಡಿದೆ, ನಮ್ಮ ಸಾಧನೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ನೀವು ಮನೆ ಮನೆ ಬಾಗಿಲಿಗೆ ಹೋಗಿ ಎಲ್ಲರೇ ತಿಳುವಳಿಕೆ ಏನು ನಿಮ್ಮ ಬಂಧುಗಳಿರಲಿ, ನಿಮ್ಮ ಅಣ್ಣ ತಮ್ಮದಿರಲಿ, ಗೆಳೆಯರಿರಲಿ, ಉಗ್ರಲ್ಲಿ ಯಾರೇ ಇರಲಿ, ಎಲ್ಲ ಜಾತಿ ಧರ್ಮದವರಿಗೆ ಸಿದ್ದರಾಮಯ್ಯ ಏನು ಮಾಡಿದ್ದೀನಿ ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಏನೇನು ಮಾಡಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಾವು ತಿಳಿಸಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರಬೇಕು, ಸನ್ಮಾನ ಶ್ರೀ ಶಿವರಾಜ್ ತಂಗಡಿಯವರನ್ನ ಮತ್ತೆ ಆಯ್ಕೆ ಮಾಡಬೇಕು, ಯಾತ್ರಿಕ ಹೀರೋ ಮೂವ್ ಮಾಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಕೈ ಮುದುಕ ಕೇಳ್ತೇನೆ. ಧನ್ಯವಾದ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ, ನಮ್ಮ ಸಾಧನೆಗಳು, ಪಕ್ಷದ ಸಾಧನೆಗಳು ನಾವು ಯಾರು ಹೇಳೋದು ಬೇಕಾಗೇನೇ ಇಲ್ಲ.
ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಏರ್ಪಡೋಕ್ಕನ್ನ ಮುಂಚೆ ಏನ್ ಭಾಷೆ ಕೊಟ್ಟಿದ್ರು ಪ್ರತಿ ಒಂದು ಕೂಡ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅನ್ನಭಾಗ್ಯ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕ್ಷೀರ ಭಾಗ್ಯ ಆಗಿರ್ಬೋದು, ಲ್ಯಾಪ್ಟಾಪ್ ಭಾಗ್ಯ ಆಗಿರ್ಬೋದು, ರೈತರಿಗೆ ಸಾಲ ಮನ್ನಾ ಆಗಿರ್ಬೋದು, ದೀನ ದಲಿತರಿಗೆ, ಯಾವುದೇ ಕಟ್ಟಕಡೆಯ ವ್ಯಕ್ತಿ ಕೂಡ ಎಲ್ಲ ವರ್ಗದವರಿಗೂ ಕೂಡ ಅವರು ಮಾಡಿದಂಥ ಯೋಜನೆಗಳು ಫಲಾನುಭವಿಗಳು ಎಲ್ಲರೂ ಕೂಡ ಮುಂದಿನ ಚುನಾವಣೆಯಲ್ಲಿ ತಮ್ಮ ಮತದ ಮುಖಾಂತರ ಋಣ ತೀರಿಸ್ಕೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ನಾಯಕ ಸಮಾಜದ ಇವತ್ತು ಯುವ ವೇದಿಕೆ ಇಲ್ಲಿದೆ. ಈ ಯುವಕರು ನಾಯಕರ ರಕ್ತ ಎಂಥದ್ದು ಅಂಬದೊಂದು ಶ್ರೀರಂಗದೇವರ ಅವರು ಹೇಳ್ತಿದ್ರು. ಅವ್ರು ಹೇಳಿದ ಒಂದೇ ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ತಮ್ಮಲ್ಲೇ ಇಷ್ಟಪಡ್ತೇನೆ. ಏನಂದ್ರೆ ಒಂದು ರಾಜ್ಯದಲ್ಲಿ ಒಂದು ಮಹಾರಾಜರದ ಒಂದು ಆನೆ ಇರ್ತದೆ, ಪಟ್ಟದ ಆನೆ ಅಂತ ಇರುತ್ತೆ. ಆ ಪಟ್ಟದ ಆನೆ ಬಹಳ ವಯಸ್ಸಾಗಿರುತ್ತಂತೆ. ಆದ್ಮೇಲೆ ಅದಕ್ಕೆ ಒಂದು ರಿಟೈರ್ಮೆಂಟ್ ಕೊಟ್ಟಾಗ ಒಂದು ನದಿಯಲ್ಲಿ ಅದನ್ನು ತೊಳಿಲಿಕ್ಕೆ ಹೋಗ್ತಾರಂತೆ. ಹೋದಾಗ ಆ ಉದುಲಿನಲ್ಲಿ ಅದು ಸಿಕ್ಕಾಕೊಂಡ್ಬಿಡುತ್ತೆ. ಸಿಕ್ಕಾಕೊಂಡಾಗ ಅದನ್ನ, ಯಾಕಂದ್ರೆ ಇವರು ಆ ಸಂದರ್ಭದಲ್ಲಿ ಒಂದು ಯುದ್ಧ ಬೇರಿಯನ್ನ ಮತ್ತು ರಣಕಹಳೆಯನ್ನ ಊದ್ರಿ ಅಂತ ಹೇಳಿ ಮಂತ್ರಿಗಳು ಹೇಳ್ತಾರಂತ. ಮಹಾರಾಜರ ಮಂತ್ರಿಗಳನ್ನ ಒಂದು ಸಲಹೆ ಕೇಳಿದಾಗ, ಇದೇನು ರಣಕಹಳೆ ಊದ್ಲಿಕ್ಕೆ ಹೇಳ್ತಾರಲ್ಲ ಮಹಾರಾಜರು ಅಂತ ಹೇಳಿದ್ರೆ, ಸೊ ಮಂತ್ರಿಗಳು ಹೇಳಿದ ಹಾಗೆ ಮಹಾರಾಜರು ರಣಕಹಳೆಯನ್ನು ಓದಲಿಕ್ಕೆ ಹೇಳ್ತಾರಂತೆ. ಆವಾಗ ಯಾರೋ ನಮ್ಮ ಸಾಮ್ರಾಜ್ಯ ಮೇಲೆ ದಂಡಯಾತ್ರೆಗೆ ಬಂದಿದ್ದಾರೆ ಅಂತೇಳಿ ಆ ಸಿಗೆ ಬಿದ್ದ ಹಾನಿ ಕಿತ್ತುಕೊಂಡು ಅದು ಕಟ್ಟಿದ್ದ ಹಾನಿಗಳನ್ನೆಲ್ಲನ್ನು ಕಿತ್ತುಕೊಂಡು ಹೊರಗೆ ಬಂದಿದೆ. ಅಂಥವ್ರು ನಾಯಕ ಜನಾಂಗದವರು. ಯಾಕಂದ್ರೆ ಇಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಆದ ಕಾರಣ ಇವತ್ತು ಏನು ನಿಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದೀರಿ, ಅದನ್ನ ಎಲ್ಲರೂ ಉಳಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಹೋಗ್ತೀನಿ. ಒಂದಕ್ಕೆ ಇಲ್ಲಾರ್ದಂತ ನಾಯಕರು ಎಲ್ಲಾ ಜನಾಂಗವನ್ನು ತಮ್ಮ ತೆಕ್ಕೆಯಲ್ಲಿ ಒಗ್ಗಡಿಸುವಂತ ನಾಯಕರು ನನ್ನ ಅಣ್ಣನ ಅವತಾರ ಸತೀಶ್ ಜಾರಕಿಹೊಳಿ ಅವರು. ಇಡೀ ರಾಜ್ಯಾದ್ಯಂತ ಇಡೀ ಸುತ್ತಿ ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ಗಟ್ಟಿಗೊಳಿಸೋದ್ರ ಜೊತೆ ಜೊತೆಗೆ ನಾಯಕ ಸಮಾಜವನ್ನ ಗಟ್ಟಿಗೊಳಿಸುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಬಂಧುಗಳೇ. ಅವರ ಜೊತೆ ಜೊತೆಯಲ್ಲಿ ನಾವೆಲ್ಲರೂ ಇರೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಅವರ ಹೆಗರಿಗೆ ಹೆಗಲಿ ಕೊಟ್ಟು ನನ್ನ ನಾಯಕ ಸಮಾಜದ ಬಂಧುಗಳು ಹಾಗೂ ದೀನ ದಲಿತರು ಎಲ್ಲಾ ಸಮಾಜದ ಬಂಧುಗಳು ಅವ್ರ ಜೊತೆಯಲ್ಲಿ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷದ ಮಿತ್ರರೇ, ಸಂವಿಧಾನವನ್ನು ಮುಟ್ಟಿದ್ರೆ ನೀವು ಸುಟ್ಕೊಂಡು ಹೋಗ್ತೀರಿ ಅನ್ನೋ ಸಂದೇಶವನ್ನು ಕೊಡುವಂತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಈ ವೇದಿಕೆ ಮೇಲಿದ್ದಂತವ್ರು ಎಲ್ಲರ ಬಂಧುಗಳೇ, ಇವತ್ತು ತಾವು ಏನು ಕೆಲಸವನ್ನು ಮಾಡಲಾರ್ದನೆ, ಯಾವ ಅಭಿವೃದ್ಧಿಯನ್ನ ಮಾಡಲಾರ್ದನೆ ಇನ್ನೂ ಮತ ಎತ್ತಿಗೆಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಲೋಕಸಭಾ ಚುನಾವಣೆ ಆದ ಪ್ರಚಾರಕ್ಕೆ ಬಂದಂತ ಬಿಜೆಪಿ ನಾಯಕರು ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು, ಬಹಳಷ್ಟು ಆಶ್ವಾಸನೆಗಳನ್ನ ಕೊಟ್ಟು ಹೋದ್ರು. ನನಗೆ 3 ತಿಂಗಳ ಸಾಕು, 100 ದಿವಸ ಸಾಕು, ಈ ರಾಜ್ಯದ ಚಿತ್ರವನ್ನ ಬೇರೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಸ್ವಾಮಿ, 3 ತಿಂಗಳಾಗಿಲ್ಲ, 100 ದಿವಸ ಆಗಿಲ್ಲ, ಇನ್ನೂ ಕಂಡಿಲ್ಲ, 5-4 ವರ್ಷ ಮುಗಿತಾ ಬರ್ತಾ ಇದೆ. ನೀವೇನ್ ಹೇಳಿದ್ರಿ, 90 ದಿವಸ ಸಾಕು ನನಗೆ, ನಿಮ್ಮ ಪ್ರತಿಯೊಬ್ಬರ ಅಕೌಂಟ್ ಒಳಗೆ 15 ಲಕ್ಷ ದುಡ್ಡನ್ನ ಕಪ್ಪಣವನ್ನ ತಂದು ಹಾಕ್ತೀನಿ ಅಂದ್ರು. ಅದಾದ್ಮೇಲೆ ಈ ದೇಶದೊಳಗ ಅಚ್ಚಾದಿನ ಆಯೋಗ ಅನ್ನೋ ಮಾತನ್ನು ಹೇಳಿದ್ರು. ದಯಮಾಡಿ ಬಿಜೆಪಿ ಮಿತ್ರರಿಗೆ ನಾವು ಒಂದ್ ಮಾತನ್ನ ಹೇಳ್ಬೇಕು, ಅವತ್ತಿನ ಬುರದಿನ ಚೆನ್ನಾಗೈತೆ, ಇವತ್ತಿನ ನೀವು ಬರುವಂತ ಅಚ್ಚಾದಿನ ಬೇಡ ಅಂತ ಅವ್ರಿಗೆ ಸಂದೇಶವನ್ನು ಕೊಡ್ಬೇಕಾಗಿದೆ ಬಂಧುಗಳೇ. ಹೇಳ್ತಿದ್ರು ಇವರು 800 ರೂಪಾಯಿಗೆ ಒಂದು ಗ್ಯಾಸ್ ಸಿಲಿಂಡರ್ ತಗೊಳ್ಳೋದು ಅಚ್ಚಾದಿನ, 20 ರೂಪಾಯಿ ಇಡ್ಲಿ ಹೊಡಕ 11 ರೂಪಾಯಿ GST ಕಟ್ಟೋದು ಅಚ್ಚಾದಿನ, 20 ರೂಪಾಯಿ ಇಡ್ಲಿ ಹೊಡಕ್ ತಿಂದ್ರೆ ನೀವು 11 ರೂಪಾಯಿ GST ಬಿಲ್ ಬರ್ತೈತೆ. ಇವತ್ತು ಇದು ಅಚ್ಚಾದಿನ, ಹಿಂದ 250-300 ರೂಪಾಯಿ ಗ್ಯಾಸ್ ತಗೊಂತಿದ್ದ ಅವತ್ತಿನ ಅಚ್ಚಾದಿನ. ದಯಮಾಡಿ ತಾವು ವಿಚಾರ ಮಾಡ್ಬೇಕು. ಮತ್ತು ಅದ್ರ ಜೊತೆಗೆ ಕೆಲವೊಂದಿಟ್ಟು ಬಿಜೆಪಿ ನಾಯಕರು ಮತ್ತೊಂದು ಸ್ಲೋಗನ್ ಹಾಕೊಂಡು ಬರ್ತಾರೆ, ಜನರಿಗೆ ನಿಮಗೆ ಬದಲಾವಣೆ ಮಾಡ್ಲಿಕ್ಕೆ ಬರ್ತಾರೆ, ಹಿಂದೂ ಮುಸ್ಲಿಂ ಜಗಳ ಹಚ್ಚುವಂತ ಕೆಲಸಕ್ಕೆ ಬರ್ತಾರೆ. ಅದಕ್ಕೆ ನಾವು ಭಾರತ ದೇಶ ಎಲ್ಲ ಸಮಾಜವನ್ನ ಗೌರವಿಸುವಂತ, ಎಲ್ಲ ಸಮಾಜವನ್ನ ಪ್ರೀತಿಸುವಂತದ್ದು ಏನಾದ್ರೂ ಇದ್ರೆ ಅದು ಭಾರತ ದೇಶ
ಎಲ್ಲ ಸಮಾಜವನ್ನ ಕರ್ಕೊಂಡು ಹೋಗುವಂತದ್ದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋ ಮಾತನ್ನ ನಾವು ಅವ್ರಿಗೆ ಹೇಳಬೇಕಾಗಿದೆ ಬಂಧುಗಳೇ. ಇಲ್ಲಂದ್ರೆ ನಮ್ಮ ನಮ್ಮೊಳಗ ಜಗಳ ಹಚ್ಚಿ ನಮ್ಮ ನಮ್ಮೊಳಗ ಒಂದು ಬದಲಾವಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮೇಲೆಗೆ ಬರ್ಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು, ಒಬ್ಬರಿಗೊಬ್ಬರ ಸಹಕಾರ ಸಹಾಯ ಮಾಡುವಂತ ಪದ್ಧತಿಯಲ್ಲಿ ಬಂದಾಗ ಮಾತ್ರ ಈ ಸಮುದಾಯ ನಾವು ಹೆಚ್ಚು ಮೇಲಕ್ಕೆ ಎತ್ತಲಿಕ್ಕೆ ಸಾಧ್ಯ ಇದೆ. ಯಾಕೆ ಯಾವುದೇ ಸರ್ಕಾರ ಕೂಡ ನಮ್ಮನ್ನ ಎಷ್ಟೇ ಕಾರ್ಯಕ್ರಮ ಕೊಟ್ಟರು ಮೇಲೆತ್ತಕ್ಕೆ ಆಗೋಲ್ಲ, ಅದು ಲಿಮಿಟೇಷನ್ ಇರ್ತೈತೆ. ಒಂದು ಸರ್ಕಾರ ಯಾವುದೇ ನಮ್ಮನ್ನ ಬೆಳೆಸಲಿಕ್ಕೆ ಒಂದು ಇತಿಮಿತಿ ಇರ್ತೈತೆ, ಅದನ್ನು ಅದ್ರ ಮುಂದೆ ಬೆಳೆಸಲಿಕ್ಕೆ ಆಗೋಲ್ಲ. ನಾವು ಬೆಳಿಬೇಕಾದ್ರೆ ನಮ್ಮಲ್ಲಿ ಸ್ವಾಭಿಮಾನ ಬೇಕು, ಛಲ ಬೇಕು, ಸವಾಲಾಗಿ ಸ್ವೀಕಾರ ಮಾಡಬೇಕು ನಾವು. ಅಂದಾಗ ಮಾತ್ರ ನಾವು ಹೆಚ್ಚು ಬೆಳೀಲಿಕ್ಕೆ ಬೆಳೆಸಲಿಕ್ಕೆ ಅನುಕೂಲ ಆಗ್ತೈತೆ. ಈಗ ಒಬ್ರು ಬೆಳೆದ್ರೆ ಇನ್ನೊಬ್ಬರನ್ನ ಬೆಳೆಸುವಂಥ ಪ್ರಯತ್ನವನ್ನು ನೀವು ಖಂಡಿತವಾಗಿ ಮಾಡಿ. ವಿಶೇಷವಾಗಿ ಮಾನವ ಬಂಧುತ್ವ ವೇದಿಕೆ ಅಂತ ಇನ್ನೊಂದು ನಮ್ಮ ಸಂಘಟನೆ ಇದೆ, ಆ ಸಂಘಟನೆ ಮುಖಾಂತರ ರಾಜ್ಯ ತುಂಬ ಮೌಢ್ಯ ಮೂಢನಂಬಿಕೆ ಇರೋದು ಕಾರ್ಯಕ್ರಮ ಮಾಡ್ತೀವಿ. ಗಂಗಾವತಿಯಲ್ಲಿ ಕೂಡ ಒಂದು ಸ್ಮಶಾನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಬಹುಶಃ 2 ವರ್ಷಗಳ ಹಿಂದೆ. ಆವಾಗ ಕೂಡ ನಾವು ಬಂದಿದ್ದೀವಿ, ಬಹಳಷ್ಟು ನಮ್ಮ ಸಹೋದರಿಗೂ ಕೂಡ ಅಲ್ಲೇ ವಾಸ್ತು ಕೂಡ ಮಾಡಿದ್ರು. ನಾವು ಕೂಡ ರಾತ್ರಿ 12 ವರೆಗೆ ಅಲ್ಲಿ ಕೂಡ ಇದ್ದು ಜನರನ್ನ ವಿಶೇಷವಾಗಿ ಈ ಭಾಗದಲ್ಲಿ ಭಾಳಷ್ಟು ಈ ಶೋಷಿತ ಸಮಾಜ ದಲಿತರು ಇರ್ಬೋದು, ನಾಯಕರು ಇರ್ಬೋದು, ಹಿಂದುಳಿದವರಿದ್ರು ಕೂಡ ಹೆಚ್ಚು ಈ ಮೂಢನಂಬಿಕೆಯಲ್ಲಿ ವಿಶ್ವಾಸ ಇಟ್ಟಿರುವಂಥ ಈ ಪ್ರದೇಶ. ದೊಡ್ಡ ದೊಡ್ಡ ಉದ್ಯಮಗಳಾಗಬೇಕು, ರಿಯಲ್ ಎಸ್ಟೇಟಲ್ಲಿ ಬರಬೇಕು, ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬೇಕು, ಶಾಲೆಗಳನ್ನು ಬಹುಶಃ ನಾವೆಲ್ಲರೂ ಕೇಳಿದ್ರೆ ಸಮುದಾಯ ಮೌಳಿಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ನಾವು ಭಾಳಷ್ಟು ಸರಿ ಹೇಳಿದ್ದೀವಿ, ಸಮುದಾಯ ಮೌಳಿಕೆಲ್ಲೋ ಶಾಲೆಗಳನ್ನು ಕಟ್ಟಲಿಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೆ ನಮ್ಮ ಮಕ್ಕಳ ಗ್ರಾಮೀಣ ಮಟ್ಟದಲ್ಲಿ ಉತ್ತಮ ಶಿಕ್ಷಣ ಪಡಲಿಕ್ಕೆ ಅನುಕೂಲ ಆಗ್ತೈತಿ. ಮುಂದೆ ನಮ್ಮ ಸರ್ಕಾರ ಮಾತ್ರ ನಾವು ಹೆಚ್ಚು SC/ST ಸಂಸ್ಥೆಗಳಿಗೆ ಅನುದಾನವನ್ನು ನಿರಾಳವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಅನುಕೂಲ ಆಗ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ, ಒಟ್ಟಾರಾಗಿ ಕರ್ನಾಟಕದಲ್ಲಿ ವಾಲ್ಮೀಕಿ ವೇದಿಕೆ ಉತ್ತಮವಾಗಿ ಕೆಲಸ ಮಾಡ್ತದೆ, ಅದು ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಉತ್ತಮವಾಗಿ ಕೆಲಸ ಮಾಡಲಿ. ಅದು ಮೂಢನಂಬಿಕೆ ಇರಬಹುದು, ಅನಾವಶ್ಯಕ ದುಂದು ವೆಚ್ಚಗಳ ಖರ್ಚಿರಬಹುದು, ಮತ್ತು ಸರ್ಕಾರದ ಕಾರ್ಯಕ್ರಮವನ್ನು ಅವರಿಗೆ ನೀವು ಮನವರಿಕೆ ಮಾಡಿ ಅವ್ರನ್ನ ತಲುಪುವಂಥ ಕೆಲಸ ಈ ವೇದಿಕೆಯಿಂದ ಆಗುತ್ತೆ. ನಾವಿವತ್ತು ಭಾವಿಸ್ತಾ ಇದ್ದೇವೆ. ಕನಕಗಿರಿ ತಾಲೂಕಿನ ಬಸರಿಹಾಳ ಗ್ರಾಮದಲ್ಲಿ ಶ್ರೀ ಪಾಂಡುರಂಗ ರುಕ್ಮಿಣಿಯ ದ್ವಿತೀಯ ವಾರ್ಷಿಕೋತ್ಸವ ಮತ್ತು ನೂತನ ದೇವಸ್ಥಾನ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನಡೆಯಿತು. ಗ್ರಾಮದಲ್ಲಿ ಶ್ರೀ ಹನುಮ ಜಯಂತಿ ಅಂಗವಾಗಿ ಶ್ರೀ ಪಾಂಡುರಂಗ ರುಕ್ಮಿಣಿ ದೇವಸ್ಥಾನದ ದ್ವಿತೀಯ ವಾರ್ಷಿಕೋತ್ಸವ ಮತ್ತು ನೂತನ ದೇವಸ್ಥಾನ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮ ಅಂಕಲಿ ಮಠದ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಮತ್ತು ಹಿರೇಬಾಲಾಪುರದ ಶ್ರೀ ಅಪ್ಪಯ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆಯಿತು. ಶ್ರೀ ಪಾಂಡುರಂಗ ರುಕ್ಮಿಣಿ ದೇವಸ್ಥಾನದ 2ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಹಾಗೂ ಕುಂಭದ ಮೆರವಣಿಗೆ ನಡೆಯಿತು. ಇದರಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಇಚ್ಛೆಗಳಿಂದ ಪಾಂಡುವಾಗ ಒಂದು ಕಾರ್ಯಕ್ರಮವನ್ನು ಅಚ್ಚರಿಯಿಂದ ಮತ್ತು ನಿರ್ಭೀತವಾಗಿ ಪ್ರತಿ ವರ್ಷದಂತೆ ಎಲ್ಲರೂ ಮಾಡಿಕೊಂಡು ಇವಾಗ
ನಮಗೆ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಉತ್ತಮ ಆರೋಗ್ಯ ಬೆಳೆ ಸಂಪತ್ತು ಪ್ರತಿಯೊಂದು ಎಲ್ಲ ಭಗವಂತನಿಂದ ಇಲ್ಲಿ ಗ್ರಾಮಕ್ಕೆ ಸಿಗುತ್ತಿದ್ದು ಅದರಂತೆ ಎಲ್ಲರಲ್ಲಿ ಒಂದು ಭಾವನೆ ನೋಡಬೇಕು. ಏನಕ್ಕಂತಂದ್ರೆ ಎಲ್ಲರ ಒಗ್ಗಟ್ಟಿನಿಂದ ಬಂದಾಗ ಭಗವಂತನ ಒಂದು ಕಾರ್ಯ ನೆರವೇರುತ್ತೆ. ಬಸಿರಾಳ ಗ್ರಾಮದ ಹಿಂದೆ ಈ ಬಸಿರಾಳ ಗ್ರಾಮದಲ್ಲಿ ಹಿಂದೆ ಈ ಬಸಿರಾಳ ಗ್ರಾಮದಲ್ಲಿ ಅನಾಥವಾಗಿ ಬಿಟ್ಟುವಂತ ಮಗುವಿಗೆ ಅನಾಥವಾಗಿ ಬಿಟ್ಟುವಂತ ಯಾರ ಮಗುವಿಗೆ ಬಸಿರಾದಂತ ತಾಯಿ ಆರೋಗಿಸಿದಂತ ಯಾರ ಅಪಾಸೆ ಮಾಡಿಕೊಂಡು ಏ ಬಸಿರಿದ್ದಂತ ತಾಯಿಗೆ ಯಾರಿಗೆ ಆಗವರಿಗೆ ಮನೇಲಿ ಹಾಲು ಬಿಡದಲ್ಲ ಈ ಅಪ್ಪನ ತಾತ ಏನಂತ ನಂಬಿಕೊಂಡು ಆದ್ರೆ ಆ ತಾಯಿ ಬಸಿದ್ದಂತ ತಾಯಿ ಆ ಅನಾಥ ಮಗುವಿಗೆ ಹಾಲು ಕೊಟ್ಟು ಒಂದು ಪವಾಡ ಮಾಡಿದ್ದಕ್ಕಾಗಿ ಬಸಿರಿ ಯಾರು ಬಸಿರಿ ಯಾರು ಅಂತ ಹೇಳ ಈ ಗ್ರಾಮಕ್ಕೆ ಬಸಿರಿ ಯಾರು ಬಸಿರಿ ಯಾರು ಬಸಿದ್ದಂತ ತಾಯಿ ಬಸಿದ್ದಂತ ಕಾಲ ಆ ತಾಯಿ ಆರೋಪಿಸಿತ್ತು. ಯಾವ ಗ್ರಾಮ ಯಾವ ಒಂದು ಕೂಡ ಇದ್ದಂದ್ರ ಅದು ಬಸಿರಿ ಹಾಳು ಬಸಿರಿ ಹಾಳಲ್ಲ ಬಸಿರಿ ಹಾಳಲ್ಲ ಬಸಿರಿ ಹಾಳು ಆ ಒಂದು ಮಗುವಿಗೆ ಹಾಲು ಕೊಟ್ಟು ಆ ಮಗುವಿನ ಪಾಲನೆ ಪೋಷಣೆ ಮಾಡಿರೋ ಒಂದು ತಾಯಿ ಬಸಿರಿ ಹಾಳು ಬಸಿರಿ ಹಾಳು ಗ್ರಾಮ. ಇಂಥ ಅಬ್ಬಸಿಯಾದ ಗ್ರಾಮದಲ್ಲಿ ಇಂಥ ಒಂದು ಪುಣ್ಯದ ಒಂದು ಕಾರ್ಯಕ್ರಮ ನೋಡಿ. ಇವತ್ತು ಪುಣ್ಯದ ದಿನ, ಪುಣ್ಯದ ದಿನ ಯಾವ ಜಯಂತಿ ಅಂದ್ರೆ ಇವತ್ತು ಹನುಮ ಜಯಂತಿ ಐತಿ. ಹನುಮ ಜಯಂತಿ ಹನುಮ ಜಯಂತಿಯ ಅಂಗವಾಗಿ ಇವತ್ತು ಪಾಂಡುರಂಗನ ಗುಡಿಯ ಒಂದು ಪ್ರತಿಮೆ ಸ್ಥಾಪನೆ ಶಂಕುಸ್ಥಾಪನೆ ಮಾಡ್ಯಾರಂದ್ರ ನಿಜವಾಗಿ ಪಾಂಡುರಂಗ ಉಪವಂಶನ ಉಪವಂಶನ ತಪ್ಪಾಗಲಾರದು. ಅದಕ್ಕಾಗಿ ನನ್ನ ಶಿಷ್ಯೋತ್ತಮರೇ ಮಹಾತಾನಿಗಳೇ ಈ ಒಂದು ಗ್ರಾಮಕ್ಕ ನಾವು ಬರೀ ಫೋನ್ ಮಾಡಿದ್ರೆ ಬರ್ತೀವಿ, ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಬರ್ತೀವಿ, ನಮ್ಮ ರಾಜ್ಯ ಗರಿ ಕೂಡ ಹೋಗ್ಬರ್ರಿ, ಪ್ಯಾಟಿ ಮಾಡೋ ಬಂದು ನಿಮ್ಮ ಮಕ್ಕಳ ಕೈಗೆ ಪಾಟಿ ಕೊಡ್ರಿ ಪಾಟಿ ಕೊಡ್ರಿ, ನಿಮ್ಮ ಮಕ್ಕಳಿಗೆ ಉದ್ಯೋಗಂತನಾಗಿ ನೋಡ್ರಿ, ಇಲ್ಲ ನಿಮ್ಮ ಮಕ್ಕಳ ಕರೆದಿದ್ರೆ ಹಿರೇಮಣ್ಣ ಅವರ ಗ್ರಾಮಕ್ಕೆ ತಂದುಬಿಡಿ, ನಿಮ್ಮ ಮಕ್ಕಳಿಗಾಗಿ ಹಳ್ಳಿ ಹಳ್ಳಿಯಲ್ಲಿ ಬಿಚ್ಚಿ ಎತ್ತಿ ನಿಮ್ಮ ಮಕ್ಕಳನ್ನು ಕಾಡಿಕೆಯಲ್ಲಿ ಕೆತ್ತಿ ಮೂರ್ತಿಯಲ್ಲಿ ಮಾಡುವಾಗಿ ನಾನು ನಿಮ್ಮ ಮಕ್ಕಳನ್ನು ಇವತ್ತು ಉದ್ಯೋಗಂತನಾಗಿ ಮಾಡಿಕೊಂಡ ಮಾತುಗಳು ಹೇಳ್ತಾ ಈ ಜನರಿಗೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಆ ಪಾಂಡುರಂಗ ಮಹಾಸ್ವಾಮಿ ವಿಜಯ ಮಾರುದೇಶ ಹಿರೇಮಣ್ಣಗಿರಿ ಗ್ರಾಮ ದೇವತೆ ಮಹರ್ಷಿ ವಾಲ್ಮೀಕಿ ಸ್ವಾಮಿ ಸಕಲರು ಎಲ್ಲರೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಮಾರ್ಗವನ್ನು ಮತ್ತು ಕಾಪಾಡಲಂತಕ್ಕಂಥ ಮಾತುಗಳೇ. ಗಂಗಾವತಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯದಲ್ಲಿಯೇ ನಂಬರ್ ಒನ್ ಪ್ರಶಸ್ತಿ ಪಡೆದಿರುವ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಸವಡಿಯವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಭುದೇವರಂತಾಗಬೇಕು ಭಕ್ತನಾದಡೆ ಬಸವಣ್ಣನಂತಾಗಬೇಕು ಯೋಗಿಯ ಸಿದ್ಧರಾಮಯ್ಯನಂತಾಗಬೇಕು ಭೋಗಿಯಾದಳೆ ಭೋಗಿಯಾದಳೆ ಚನ್ನ ಬಸವಣ್ಣನಂತಾಗಬೇಕು ಐಕ್ಯನ ಪಡೆದಿರುವ ಗಂಗಾವತಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಸವಡಿ ಅವರಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ರವೀಂದ್ರ, ಡಾಕ್ಟರ್ ಮಲ್ಲಿಕಾರ್ಜುನ, ಡಾಕ್ಟರ್ ಮಂಜುನಾಥ್, ಸಿಬಿಎಸ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಸಿಜಿ ಜವಳಿ, ದೆಹಲಿಯ ಪ್ರಸಿದ್ಧ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಇ ಧನರಾಜ್, ಹಿರೇಜಂತಕಲ್ನ ಸಮಾಜ ಸೇವಕರಾದ ಜೆ ನಾಗರಾಜ್, ಶರಣ ಸಾಹಿತ್ಯ ಪರಿಷತ್ತಿನ ಪ್ರಮುಖರಾದ ದೊಡ್ಡಬಸಪ್ಪ ಬಳ್ಳಾರಿ, ಸಂಗಮೇಶ್ ಕೆಲವೆಡೆ, ಶ್ರೀಶೈಲ ಪಟ್ಟಣ ಶೆಟ್ಟಿ, ವೀರೇಶ್ ಸುಳೇಕಲ್ ಹಾಗೂ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿದಂತೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿ ಎಲ್ಲ ಡಾಕ್ಟರ್ಗಳನ್ನ ಎಲ್ಲ ಸಿಬ್ಬಂದಿಯನ್ನ ಗೌರವಿಸಬೇಕು ಅಂತ ಹೇಳಿ
ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಮಾಣಿ ಪಾಟೀಲ್ ಅವರು ವಿಷಯವನ್ನು ಪ್ರಸ್ತಾಪ ಮಾಡಿ ಎಲ್ಲ ಬಸವಾಭಿಮಾನಿಗಳು ಸೇರಿಕೊಂಡು ಇದೊಂದು ಒಳ್ಳೆಯ ಕಾರ್ಯ, ಬಸವಣ್ಣನವರು ಹೇಳಿರ್ತಕ್ಕಂಥ ಕಾರ್ಯ, ಕಾಯಕದಲ್ಲಿ ನಿಶ್ಚಿತರಾಗಿ ಕಾಯಕವನ್ನು ಸಮರ್ಪಣಾ ಭಾವದಿಂದ ಮಾಡಿ ಅದರಿಂದ ಬಂದಿರತಕ್ಕಂಥ ಪ್ರತಿಫಲವನ್ನು ಜನರಿಗೆ ಉಣಬಡಿಸ್ತಕ್ಕಂಥದ್ದು ದಾಸೋಹ, ಇದನ್ನ 100% ಆಗಿ ಮಾಡ್ತಕ್ಕಂಥವ್ರು ಡಾಕ್ಟರ್ ಈಶ್ವರ ಸವಡಿ ಅವರು. ಇಂಥ ಒಂದು ಸಾರ್ವಜನಿಕ ಆಸ್ಪತ್ರೆ ಕರ್ನಾಟಕದಲ್ಲಿಯೇ ಪ್ರಥಮವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಅಭಿಮಾನದ ಸಂಗತಿ. ಆ ಒಂದು ವಿಷಯವನ್ನ ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಯಪಡಿಸಲಿಕ್ಕೆ ಇಲ್ಲಿಯ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಗಂಗಾವತಿ ತಾಲೂಕಾ ಘಟಕ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯರ ಸೇವೆಯನ್ನು ಸಾರ್ವತ್ರಿಕವಾಗಿ ತಮ್ಮೆಲ್ಲರಿಗೂ ಪರಿಚಯ ಮಾಡಲಿಕ್ಕೆ ಇದು ಒಂದು ಕಾರಣೀಭೂತ ಆಗಿದೆ. ನಿರ್ಪೇಕ್ಷಿತವಾಗಿ ಈ ಒಂದು ಸಮೂಹ ಸಂಸ್ಥೆ ದೊಡ್ಡ ಸೇವೆಯನ್ನು ಮಾಡೋದಕ್ಕೆ ಸರ್ಕಾರ ಅದನ್ನು ಗೌರವಿಸಿದೆ. ಆ ಗೌರವಕ್ಕೆ ತಾವೆಲ್ಲ ಪಾತ್ರರಾಗಿದ್ದೀರಿ. ಆ ಒಂದು ಸೇವೆ ನಿರಂತರವಾಗಿ ತೆರಳಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೈದ್ಯಕೀಯ ಕ್ಷೇತ್ರ ಬಹಳ ಒಂದು ಅಪರೂಪವಾಗಿರ್ತಕ್ಕಂಥ ಕ್ಷೇತ್ರ ಮತ್ತು ವಿಶೇಷವಾಗಿ ಸಮಾಜ ಬಯಸ್ತಕ್ಕಂಥ ಕ್ಷೇತ್ರ. ನಿರಪೇಕ್ಷತೆಯಿಂದ ನಾವು ಏನಾದರೂ ಕೆಲಸ ಮಾಡಿದರೆ ಅದನ್ನು ವೈದ್ಯಕೀಯದಲ್ಲಿ ಹೇಳ್ತಾರೆ, ಕ್ವಚಿತ್ ಧನಂ ಕ್ವಚಿನ್ ಮೈತ್ರಿ ಕ್ವಚಿನ್ ಯಶಃ ಚಿಕಿತ್ಸಾ ನಾತ ನಿಷ್ಫಲ ಅಂತಕೊಂಡು ಹೇಳಿ. ಒಂದು ಕಡೆ ವೈದ್ಯಕೀಯ ಯಶಸ್ಸನ್ನು ಕೊಡ್ತದೆ, ಒಂದು ಕಡೆ ಸ್ನೇಹವನ್ನ ಕೊಡ್ತದೆ. ರೀಸೆಂಟ್ ಆಗಿ ನಿನ್ನೆ ಮೊನ್ನೆ ಒಂದು 3 ದಿವಸದಿಂದ 3 ತಿಂಗಳು ನಮ್ಮ ಹೆಣ್ಮಕ್ಳು ಮತ್ತೆ ಗರ್ಭಿಣಿ ಆದಾಗ 1 ವರ್ಷನ ಆದಾಗ ಹಿಂಗ್ ಸರ್ ಹಿಂಗ ಅಂತ ಬಂದಾಗ ನಾ ಇಲ್ಲೇ ಎಕ್ಸೋ ಜಡ್ ಇಲ್ಲಿ ಒಂದು ಪ್ರೈವೇಟ್ ಅವಾಗನೇ ಅಡ್ಮಿಟ್ ಮಾಡಿದೆ ಸರ್ ಹೇಳೋದ ಮಾಡ್ಬಿಟ್ಟು ನಾನು ಅವರು ಬೈಲ್ಡ್ರಕ್ ಅಂತೇಳಿ ಮಾಡಿದ ಏನ್ ಮಾಡ್ಬಿಟ್ರು ಅದಾಗೈತೆ ಇದಾಗೈತೆ ಅಂತೇಳಿ 5,000 ರೂಪಾಯಿ ಬಿಲ್ ಮಾಡ್ಬಿಟ್ರೆ 2 ದಿನದಾಗ ಬಂದು ಇಲ್ಲಿ ಕರ್ಕೊಂಬಂದ್ಯ ನಮ್ಮ ಹೊಟ್ಟೆ ತೊಳೆದು ನನ್ನ ಮಗ ನಾನು ಹೇಳ್ತೀನಿ ಇವತ್ತು ಆರಾಮಾಗಿ ಅದ ಕಾಣ ಯಾರಿದ್ರೆ ಅವರ ದೇವರಾಗಿರುವಂತ ಈಶ್ವರ ಸೌಡು ಅವರು. ಯಾಕೆ ಅವ್ರಿಗೆ ಮಾತಾಡ್ತೀನಿ ಅಂದ್ರೆ ಅವರ ತಂದೆ ತಾಯಿ ಮತ್ತು ಅವರ ಹೆಣ್ಮಕ್ಳಿಗೆ ಮೊದಲ ಅವರಿಗೆ ಕಾಲಿಗೆ ನಮಸ್ಕಾರ ಅಂತ ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಇದು ಸನ್ಮಾನ ಅಲ್ಲ, ಇಟ್ ಇಸ್ ಎ ವಾರ್ನಿಂಗ್, ಇಟ್ ಇಸ್ ಎ ವಾರ್ನಿಂಗ್ ಫಾರ್ ಯು ಅಂತ ಯಾವಾಗಲೂ ಹೇಳ್ತಾರೆ. ಸ್ವಾಭಾವಿಕ ಅದು ಯಾವಾಗ ಫಸ್ಟ್ ಬಂದ ಮೇಲೆ ಇವನ್ ನೀ 2nd ಸ್ಥಾನಕ್ಕೆ ಇಳಿದ್ರು ನೆಸ್ತಿರಂಗಿಲ್ಲ ಅಂತೇಳಿ ಅಧ್ಯಕ್ಷರ ಮಾತು ಹೇಳಿದರು. ನೋಡಿ ಒಳ್ಳೇದಕ್ಕೆ ಎಲ್ಲದಕ್ಕೂ ಎಲ್ಲರನ್ನೂ ಹೋಗಿದ್ದಾರೆ, ಕೆಟ್ಟದ್ದಾರೆ ಕ್ಯಾಪ್ಟನ್ ಅನ್ನ ಹೋಗಿದ್ದಾರೆ ಅಂತೇಳಿ. ದಟ್ ಈಸ್ ಆಲ್ಸೋ ಡೆಫಿನೆಟ್ಲಿ ನಮಗೆ ಬಹಳಷ್ಟು ಇದು ಬಂದಿದೆ. ಬಟ್ ಇವತ್ತೇನು ಸಂತೋಷ ಅನ್ಸಾಗತ್ತೆ ಅಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೂ ಎಲ್ಲಿಂದೆಲ್ಲ ಸಂಬಂಧ ಏನು, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಪತ್ನಿ ಪಾಲ್ಗೊಂಡಿದ್ದಾಳೆ. ಆಕ್ಸಿಡೆಂಟಲ್ಲಿ ಇವತ್ತು ಬರಬೇಕಿತ್ತು ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ಮಾವ, ನಮ್ಮ ಅಕ್ಕ ಬಂದಾಳೆ, ನಮ್ಮ ಮಾವ ಬಂದಾಳೆ, ನಮ್ಮ ತಾಯಿ ಬಂದಾರೆ. ಏನೋ ಅಕಸ್ಮಾತ್ ನಮ್ಮ ಮನೆಗೆ ಬರಬೇಕಿತ್ತು ಅವರು ಕಾರ್ಯಕ್ರಮ ನಡೆದಕ್ಕಾಗಿ. ನಾವೆಲ್ಲರೂ ಬಸವಣ್ಣನವರ ಅನ್ಯಾಯಿಗಳು. ಬಹುಶಃ ನೀವು ನನ್ನ ಮೊಬೈಲ್ ರಿಂಗ್ ಟೋನ್ ಕೇಳಿರ್ಬೋದು, ಯಾವಾಗಲೂ ಮೊದಲಿನಿಂದಲೂ ನಾವು ಬಸವಣ್ಣವರ ಅನ್ಯಾಯಿಗಳು. ಕಾಯಕವಾಗಿ ಕೆಲಸ ನಂಬಿದವರು, ಕೆಲಸವೇ ದೇವರಂತ ಬದುಕೊಂಡು ಬಂದವರು. ಇವತ್ತು ಬಹುಶಃ ಈ ಬಸವದ ಕಾರ್ಯಕ್ರಮ ಅಂತನೋ ಶರಣ ಸಾಹಿತ್ಯದ ಕಾರ್ಯಕ್ರಮ ಅಂತನೋ ಏನು ಋಣಾನು ಬಂದನೋ ಏನೋ, ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಮಾವ ಎಲ್ಲರೂ ಬಂದಿದ್ದಾರೆ. ಅವರಿಗೆ ನನ್ನ ಕುಟುಂಬದವರ್ಗದವರಿಗೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ವಿಭಾಗದಲ್ಲಿ ನಮ್ಮೂರಿನ ಒಬ್ಬ ವಿದ್ಯಾರ್ಥಿ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದ, ಅದನ್ನ ನಾವೆಲ್ಲರೂ ಕಾರ್ಯಕ್ರಮದ ಮುಖಾಂತರ ವೀಕ್ಷಿಸಿದ್ದೀವಿ. ಅದೇ ರೀತಿಯಾಗಿ ಗಂಗಾವತಿ ಸಾರ್ವಜನಿಕ ತಾಲೂಕು ಆಸ್ಪತ್ರೆ ಇಡೀ ರಾಜ್ಯಕ್ಕೆ ಪ್ರಥಮ ಬಂದಿರೋದು ನಮಗೆ ಬಹಳಷ್ಟು ಆನಂದವಾಗಿದೆ, ಸಂತೋಷವಾಗಿದೆ. ನಾವು ಗಂಗಾವತಿಗೆ ಹೋಗ್ತೀವಿ, ಡಾಕ್ಟರ್ ನಮ್ಗೆ ಚೆನ್ನಾಗಿ ನೋಡ್ತಾರೆ ಅವರು. ನಾವು ಬಡವರು, ನಮಗೆ ಬೆಂಗಳೂರಿಗೆ ಹೋಗಕ್ಕೆ ನಮಗೆ ದುಡ್ಡಿಲ್ಲ, ನಾವು ಹೋಗಂಗಿಲ್ಲ ಬೆಂಗಳೂರಿಗೆ ಅಂತಂದು ನಾವು ಇಲ್ಲಿಗೆ ಬಂದಿವಿ. ನಮಗೆ ಇಲ್ಲಿಗೆ ಬಂದ್ರೆ ನಮಗೆ ಸಹಾಯ ಮಾಡ್ಯಾರಿ ಡಾಕ್ಟರ್. ನಮ್ದು ಬೆಂಗಳೂರಿಗೆ ಹೋಗಿದ್ರು ನಮಗೆ 1 ಲಕ್ಷ ಕೇಳಿದ್ರು, 2 ಲಕ್ಷ ಕೇಳಿದ್ರಿ. ನಾವು ಬಡವರು, ತಾಯಿ ತಂದೆ ಮಕ್ಕಳು ನಾವು ಜೋಪಾನ ಮಾಡೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಅಂದ ತಕ್ಷಣ ಬರೋರು ಯಾರು? ಬಡವರು, ಕಡುಬವರು. ಬಡವರು ಇದ್ದವರಂತೂ ಯಾರು ಬರಲ್ಲ, ಇದ್ದವರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಬಡವರು ಕಡುಬವರು ಬರ್ತಾರೆ, ಅವ್ರಿಗೆಲ್ಲರಿಗೂ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಈಗ ಯಾವ ಥರ ಡೆವಲಪ್ ಮಾಡಿದ್ದಾರೆ ಅಂದರೆ, ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ಕಡೆ ಎಸಿಗಳು, ಎಸಿ ಹಾಲ್ಗಳು, ಆಮೇಲೆ ಎಲ್ಲ ಕಡೆ ಕ್ಯಾಮ್ರಾ, ಆಮೇಲೆ ಸೌಂಡ್ ಸಿಸ್ಟಮ್ಸ್ ಪ್ರತಿ ಇಷ್ಟು ಕ್ಲೀನ್ ಇದೆ ಅಂದರೆ ಇವನ್ ಪ್ರೈವೇಟ್ ಹಾಸ್ಪಿಟ್ಲಿಗೂ ಕಾಂಪಿಟೇಷನ್ ಪ್ರೈವೇಟ್ ಹಾಸ್ಪಿಟ್ಲಿಗೂ ಕಾಂಪಿಟೇಷನ್ ಕೊಡುವಷ್ಟು ಮಟ್ಟಿಗೆ ಅವರು ಈ ಹಾಸ್ಪಿಟ್ಲನ್ನು ಡೆವಲಪ್ ಮಾಡಿದ್ದಾರೆ. ಗಂಗಾವತಿಯ ಮಾಜಿ ಶಾಸಕರಾದ HS ಮುರುಳೀಧರ್ ಅವರ ನಿವಾಸಕ್ಕೆ ಕನಕಗಿರಿಯ ಶಾಸಕರಾದ ಶಿವರಾಜ್ ತಂಗಡಿಯವರು ಭೇಟಿ ನೀಡಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಿದರು. ಗಂಗಾವತಿಯ ಮಾಜಿ ಶಾಸಕರಾದ HS ಮುರುಳೀಧರ್ ಅವರ ನಿವಾಸಕ್ಕೆ ಕನಕಗಿರಿಯ ಶಾಸಕರಾದ ಶಿವರಾಜ್ ತಂಗಡಿಯವರು ಭೇಟಿ ನೀಡಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಿದರು.
ಮಾಜಿ ಶಾಸಕರಾದ ಎಚ್ಎಸ್ ಮುರಳೀಧರ್ ಅವರು ಮಂಡ್ಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದಾರೆ. ಆದ್ದರಿಂದ ಕನಕಗಿರಿ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಸಹಕಾರ ನೀಡುವಂತೆ ಕೋರಿದ್ದೇನೆ, ಹಾಗೆಯೇ ಅವರ ಆಶೀರ್ವಾದ ಕೇಳಲು ಬಂದಿದ್ದೇನೆ ಎಂದು ಶಾಸಕರಾದ ಶಿವರಾಜ್ ತಂಗಡಿ ಅವರು ಪತ್ರಕರ್ತರಿಗೆ ತಿಳಿಸಿದರು. ಯಾವಾಗಲೂ ಅವರ ಆಶೀರ್ವಾದ ನನಗೆ ಇರ್ತೈತೆ ಅಂತ ನಾನು ಅನ್ಕೊಂಡಿದ್ದೇನೆ, ಅದು ಇರ್ತೈತೆ ಅಂತ ಭರವಸೆ ಇದೆ, ಭರವಸೆ ತೊಡಗಿದ್ದೀನಿ. ಯಾವಾಗ ಅವ್ರು ನನಗೊಂದು ಕಾರ್ಯಕ್ರಮದೊಳಗೆ ಮಾತಾಡಿದ್ರು, ನಮ್ಮ ನನಗೆ ಗೊತ್ತಂತೆ ನಾನೇನು ಹೇಳಿದೆ ಅವ್ರಿಗೆ, ನನಗೆ ಅಣ್ಣನ ಸಮಾನ ತಂದೆ ಸಮಾನ, ಅವರಿಗೆ ನನಗೆ ಬುದ್ಧಿ ತಿದ್ದಿ ಇದು ಇದು ಬೇರು ಹೇಳೋಷ್ಟು ಶಕ್ತಿ ಅವ್ರಿಗೆ ಐತೆ. ಅವರು ಏನಾದರೂ ಅಂದ್ರೂ ನಾನೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ನಮ್ಮ ಕಾರ್ಯಕರ್ತರಿಗೆ ನಾನು ಬೇರೆ ದಯಮಾಡಿ ಯಾರು ನನ್ನ ಸಾರಣ ಸಾರು ಹಿರಿಯರು, ಅವ್ರನ್ನ ಹಿರಿಯರ ಸ್ಥಾನದಾಗಿತ್ತು, ಅಣ್ಣನ ಸ್ಥಾನದಾಗಿತ್ತು, ನನ್ನ ತಂದೆ ಸ್ಥಾನದಾಗಿತ್ತು, ನನ್ನ ಸಹಕಾರ ಮತ್ತು ಆಶೀರ್ವಾದ ಮಾಡಿಕೊಂಡು ಮತ್ತು ವೆಲ್ಕಿಮೆಗಳು ಈಗಲೂ ನನಗೆ ಭರವಸೆ ಇದೆ. ಅವರೆಲ್ಲ ಹಿರಿಯರು ಆಶೀರ್ವಾದ ನನಗೆ ಇರ್ತೈತೆ ಅಂತ ನಾನು ಭರವಸೆ ಇದ್ದೀನಿ. ಸುದ್ದಿ ನನ್ನ ಮಾತಾಡಿ ನೀನೇ ಜಸ್ಟ್ ಮಾತಾಡಿ ಗಾಡಿ ಕೊಟ್ಟಿದ್ದೆ ಬೇರೆ ಕೆಲವೊಂದಿಷ್ಟು ಇನ್ಸಿಡೆಂಟ್ಗಳು ಆಗ್ಯಾವ, ಬೇರೆ ಬೇರೆ ಸಮಸ್ಯೆಗಳು ಇನ್ಸಿಡೆಂಟ್ ಸ್ವಲ್ಪ ಮನಸ್ಸಿಗೆ ನೋವಾಗೈತೆ, ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಅವ್ರು ನನ್ನ ಬಿಟ್ಟು ಅವ್ರು ನನ್ನ ನನ್ ಬಿಟ್ಟು ಅಂತ ಪ್ರಶ್ನೆ ಇಲ್ಲ. ಅವ್ರ ಮನೆಯಾಗ ಸೊಸೆನೆ ಜಿಲ್ಲಾ ಪಂಚಾಯತಿ ಮೆಂಬರ್ ಅದಾರ. ಗಂಗಾವತಿಯಲ್ಲಿ ಶ್ರೀ ಹನುಮ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಜಯಂತಿಯ ಅಂಗವಾಗಿ ಅದ್ಧೂರಿ ಮೆರವಣಿಗೆ ನಡೆಯಿತು. ಕೂಡ
ಅಲ್ಲೇ ತಡೆಸ್ಬಿಟ್ಟು ಪ್ರಸನ್ನ ಆಂಜನೇಯ ಜಾತ್ರೆ ಅಂಗವಾಗಿ ಮತ್ತು ಪ್ರತಿ ವರ್ಷದಂತೆ ಇದು ನಾಲ್ಕನೇ ವರ್ಷ ಕಾರ್ಯಕ್ರಮ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ತನುಮನದನಂದ ಎಲ್ಲರೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅದಕ್ಕಾಗಿ ಮುಂದಾದರೂ ಇನ್ನು ಯುವಕರು ಮುಂದಾಗಿ ನಮ್ಮಂಥವ್ರನ್ನ ಹಿಂದ್ಗಡೆ ಕರ್ಕೊಂಡು ಹೋಗುವಂಥ ಕಾರ್ಯಕ್ರಮ ಮಾಡಬೇಕು. ಮುಂದೆ ಯುವಕರಿಗೆ ನಾವು ಅತಿ ಹೆಚ್ಚಿನ ಪ್ರೋತ್ಸಾಹ ಮಾಡ್ತೇವೆ ಅನ್ನು ತಮ್ಮಲ್ಲಿ ನಗರ ಹಿರೇಜನ ಕಲ್ಲು ಪುರಾತನ ದೇವಸ್ಥಾನ ಮಾರುತೇಶ್ವರ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಈಗಿನ ಕಾಲಕ್ಕೆ ಏನಪ್ಪ ದಾನಿಗಳು ಎಲ್ಲರ ಕೈ ಕೂಡಿ ಆ ದೇವಸ್ಥಾನ ಕಟ್ಟಡ ಮುಗಿದು ಈಗ ಐದನೇ ವರ್ಷ ಹನುಮ ಜಯಂತಿ ಆಗ್ತಿರ್ತದೆ. ಅದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಏನಂದರೆ ನಮ್ಮ ಹಿಂದೂ ಏನೇನು ಸಂಪ್ರದಾಯ ಅದಾವ ಆದಷ್ಟು ಮಟ್ಟಿಗೆ ಎಲ್ಲರೂ ಯುವಕರು ಹಿರಿಯರು ಕೂಡಿ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ ನನ್ನ ನಗರದಲ್ಲಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇವತ್ತು ಡೊಳ್ಳು ಕುಣಿತ ಮತ್ತು ಕನ್ಯೆಯ ಹುಡುಗರಿಂದ ಕುಂಭಮೇಳ ಕಾರ್ಯಕ್ರಮ ಇದ್ರ ಜೊತೆಗೆ ಅದ್ಧೂರಿಯಾಗಿ ಮೆರವಣಿಗೆ ಕಾರ್ಯಕ್ರಮ ನಡೀತಾ ಇದ್ದು ಇವತ್ತು ಆಂಜನೇಯ ಸ್ವಾಮಿಯ ಒಂದು ಜಯಂತ್ಯುತ್ಸವದ ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಮ ಯುವಕರ ಜೊತೆಗೆ ನಾವು ಕೂಡಿಕೊಂಡು ವಿಜೃಂಭಣೆಯ ಕಾರ್ಯಕ್ರಮವನ್ನಾಗಿ ಜರುಗಿಸ್ಬೇಕಂತ ನಾವು ಖುಷಿಯಿಂದ ಈಗ ಅಭಿವ್ಯಕ್ತ ಪಡಿಸ್ತಾ ಇದ್ದೀವಿ. ವೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಗುಡ್ಡದ ಕ್ಯಾಂಪಿನ ಸಾವಿರಾರು ಸಂಖ್ಯೆಯ ಯುವಕರ ಸೇರ್ಪಡೆ. ಜಂಗಮರ ಕಲ್ಗುಡಿ ಗ್ರಾಮದಲ್ಲಿ ಕರ್ನಾಟಕ ವಾಲ್ಮೀಕಿ ಯುವ ವೇದಿಕೆ ಉದ್ಘಾಟನೆ. ಮತ್ತು ಮಾಜಿ ಶಾಸಕ ಎಚ್ಎಸ್ ಮುರಳೀಧರ್ ನಿವಾಸಕ್ಕೆ ಕನಕಗಿರಿ ಶಾಸಕ ಶಿವರಾಜ್ ತಂಗಡಿಗೆ ಭೇಟಿ, ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.